ಸರ್ ನಿಮ್ ಸ್ಥಿತಿ ನೋಡಿದ್ರೆ ನೀವು ಇನ್ನೂ ನಾಲ್ಕೈದು ದಿನ ಹಾಸ್ಪಿಟಲ್ ಅಲ್ಲೇ ಇರಬೇಕಾಗಿತ್ತು. ಡಾಕ್ಟರ್ ಮತ್ತೆ ನರ್ಸ್ ಮಾನಿಟರ್ ಮಾಡಿರೋರು ನೋಡ್ಕೊಳಕ್ಕೆ ಅಂತ ನಮ್ಮನೆಯಲ್ಲೂ ತುಂಬಾ ಜನ ಇದ್ದಾರೆ. ನೀವೇನು ಚಿಂತೆ ಮಾಡಬೇಡಿ ಇನ್ಸ್ಪೆಕ್ಟರ್. ನಿಮ್ಗಾಗಿರೋ ಘಟನೆಯಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೇಜಾರಿದೆ. ಅವರು ಹೇಳ್ತಾ ಇದಾರೆ ನಿಮ್ ಸೆಕ್ಯೂರಿಟಿನ ಡಬಲ್ ಮಾಡಬೇಕು ಅಂತ. ಬೇಡ ಬೇಡ ಬೇಡ, ಅದರ ಅವಶ್ಯಕತೆ ಏನೂ ಇಲ್ಲ. ಟ್ಯಾಕ್ಸ್ ಕಟ್ಟೋರ್ ಹಣನ ನನ್ನ ಸೆಕ್ಯೂರಿಟಿ ಮೇಲೆ ಖರ್ಚು ಮಾಡೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನ ಪರವಾಗಿ ಧನ್ಯವಾದಗಳನ್ನ ಹೇಳಿ. ಖಂಡಿತ ಸರ್, ನಾವು ಸೀತಾಪುರಕ್ಕೆ ಫೋನ್ ಮಾಡಿ ಪತ್ತೆ ಹಚ್ಚಿದ್ವಿ. ಅಲ್ಲಿನ ಇನ್ಸ್ಪೆಕ್ಟರ್ ಹೇಳೋ ಪ್ರಕಾರ ಇದು ಹಿಟ್ ಅಂಡ್ ರನ್ ಕೇಸ್. ಆದ್ರೆ ಆಶ್ಚರ್ಯದ ವಿಷಯ ಅಂದ್ರೆ ಅಲ್ಲಿದ್ದವರಲ್ಲಿ ಯಾರು ಆ ಗಾಡಿ ನಂಬರ್ನ ನೋಡಿಲ್ಲ. ಆ ವಿಷಯ ನಂಗೆ ಗೊತ್ತೇ ಇತ್ತು ಬಿಡಿ. ಬಿಡಿ, ನಾನು ಅದನ್ನೆಲ್ಲ ಮಾತಾಡೋಕ್ಕೆ ಅಂತ ನಿಮ್ಮನೆಯಲ್ಲಿ ಕರೆಸಲಿಲ್ಲ. ನೀವು ನನಗೊಂದು ಕೆಲಸ ಮಾಡಬೇಕು. ಅವತ್ತು ಚಕೋರಿ ಅಪ್ಪ ಅಮ್ಮ ಸೀತಾಪುರಕ್ಕೆ ಬಂದಿದ್ರು ಅಲ್ವ ತಿಳ್ಕೋಬೇಕಿತ್ತು. ಸರಿ ಸರ್, ನಾವೆಲ್ಲಾನು ಪತ್ತೆ ಹಚ್ಚುತ್ತೀವಿ. ಮತ್ತೆ ಸರ್, ನಾನು ಮನೋಹರ್ನ ಪೊಲೀಸ್ ಸ್ಟೇಷನ್ ಕರೆಸ್ತಾ ಇದ್ದೀನಿ. ನೀವು ಅವನನ್ನು ಯಾವಾಗ ಕರೆಸ್ತಿರೋ ಅವಾಗ ನನಗೂ ಸ್ವಲ್ಪ ತಿಳಿಸಿ, ನಾನು ಬರ್ತೀನಿ ಅಲ್ಲಿಗೆ. ಆದ್ರೆ ನೀವಿರೋ ಸ್ಥಿತಿಲಿ ಪೊಲೀಸ್ ಸ್ಟೇಷನ್ ಬರಕ್ಕಾಗತ್ತಾ? ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ಇವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತು ಮ್ಯಾಮ್. ಓಕೆ ಸರ್. ಹಲೋ, ನಾನು ಭುವನ್ ಮಾತಾಡ್ತಾ ಇವ್ನಿ ಅಜ್ಜಂಪುರದಿಂದ. ನಾನು ವಸಿ, ಕಲೆಕ್ಟರ್ ಸಾಹೇಬ್ರತಾವ್ ಮಾತಾಡಬೇಕು. ಸರಿ, ಅವ್ರ ಹತ್ರ ಈಗಲೇ ಕೊಡ್ತೀನಿ. ಈಶ್ವರ್, ಅಜ್ಜಂಪುರದಿಂದ ಚಕೋರಿ ಅಪ್ಪ ಮಾತಾಡ್ತಿದ್ದಾರೆ. ಹಲೋ ಭುವನ್, ನೀವೆಲ್ಲರೂ ಹುಷಾರಾಗಿದ್ದೀರಾ ತಾನೆ? ನಿಮ್ ಮಾತು ಕೇಳಿಸ್ಕೊಂಡು ಆರೋಗಕ್ಕೆ ಹೊಂಟಿದ್ವಿ, ಆದ್ರೆ ನಾವು ಮರ್ತ್ಬಿಟ್ಟಿದ್ವಿ. ರಕ್ಕೇನೆ ಇಲ್ದೇ ಇದ್ದಾಗ ಆರೋ ಪ್ರಯತ್ನ ಮಾಡಿದ್ರೆ ಪೆಟ್ಟಾಗ್ತೈತೆ ಅಂತ. ಎಲ್ಲಿದ್ದೀರಾ ನೀವು? ಯಾರಿದ್ದಾರೆ ನಿಮ್ ಜೊತೆ? ನಾನು ಚಕೋರಿ ತವ ಮಾತಾಡೋದೈತೆ. ನಮ್ ಚಕೋರಿ ಕೈಗೆ ಫೋನ್ ಕೊಡಿ. ಅಲ್ಲೇನೋ ತೊಂದರೆ ಆಗಿದೆ ಅನ್ಸುತ್ತೆ. ನೀವು ಬುದ್ಧಿವಂತಿಕೆಯಿಂದ ಮಾತಾಡಿ, ಏನಾದ್ರೂ ಗೊತ್ತಾಗುತ್ತಾ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಭುವನ್, ನಂಗೆ ನಿನ್ ಕಾಳಜಿ ಏನು ಅಂತ ಅರ್ಥ ಆಗುತ್ತೆ. ಚಕೋರಿ ಹತ್ರ ಮಾತಾಡಿಸ್ತೀನಿ ರೀ. ಆದ್ರೆ ಮೊದಲು ಹೇಳಿ, ನೀವು ಎಲ್ಲಿದ್ದೀರಾ ಮತ್ತೆ ಏನ್ ವಿಚಾರ? ಮಾತ್ ಕೇಳಿಸ್ಕೊಳ್ಳಿ ನೀವು. ನೋಡಿ, ಅರೆ ನಾನು ಹೇಳ್ತಿಲ್ವಾ ನಾನು ಚಕೋರಿ ತವ ಮಾತಾಡ್ಬೇಕು ಅಂತ? ನಿಮ್ಗೆ ಯಾಕೆ ನಮ್ಮ ಮಾತು ಅರ್ಥ ಆಗ್ತಿಲ್ಲ? ಈ ಬ್ಯಾಟ್ ಬಾಲ್ ಹಿಡ್ಕೊಂಡು ನಾವ್ಯಾಕೆ ಮೆಟ್ಲ ಮೇಲೆ ನಿಂತಿದ್ದೀವಿ? ಅರೆ ನಾನು ಅನ್ಕೋತಿದ್ದೆ ಈ ಬ್ಯಾಟ್ ಮತ್ತೆ ಈ ಬಾಲ್ ನಿಮ್ಮ ಅಪ್ಪ ಹೆಂಗ್ ತೋರಿಸಿ ಕೇಳ್ಬೇಕು, ನನಗೆ ಹೇಳ್ಕೊಡಿ ಅಂತ. ಯಾಕಂದ್ರೆ ಅವ್ರು ನಮ್ಗೆ ಹೇಳ್ಕೊಡ್ಬೇಕು ಅಂದ್ರೆ ಬೇಗ ಹುಷಾರಾಗ್ಬೇಕಲ್ವಾ? ಅರೆ ವಾ ಚಕೋರಿ, ಆದ್ರೆ ನಿಮ್ ಅಪ್ಪ ಫೋನ್ ಅಲ್ಲೇ ಮಾತಾಡ್ಕೋ ಕೂತ್ ಬಿಡ್ತಾರೆ, ಈಗ ಇರುವಾಗ ಅವ್ರು ಬೇಗ ಹುಷಾರಾಗ್ತಾರೆ. ಹೌದು ಚಕೋರಿ, ನಿನ್ ಹೇಳ್ತಿರೋದು ಸರಿ. ನಡಿ, ನಾವ್ ಈ ಬ್ಯಾಟ್ ಇಂದ ಆ ಫೋನ್ ಹೊಡೆದಾಕೋಣ. ಇಲ್ಲ ಇಲ್ಲ, ಹೊಡೆದಾಕೋದೇನು ಬೇಕಾಗಿಲ್ಲ, ಬೇರೆ ಯಾವ್ದು ಉಪಾಯ ಇಲ್ವಾ ನಿನ್ ಹತ್ರ? ನಿಮ್ ಅಪ್ಪಯ್ಯನ ನಾವ್ ಈ ಫೋನ್ ಇಂದ ಹೇಗ್ ದೂರ ಮಾಡೋದು? ಫೋನಿನ ವೈರ್ನ ಡಿಸ್ಕನೆಕ್ಟ್ ಮಾಡ್ಬೋದು. ಏನು ಅಲ್ಲಿ ಕಾಣಿಸ್ತಿದ್ಯಲ್ಲ, ಆ ಫೋನ್ ಇಂದ ಬಂದಿರೋ ವೈರ್ನ ಆ ಗೋಡಲ್ಲಿರೋ ಪೆಟ್ಕೆಗೆ ಸಿಕ್ಸಿದಾರಲ್ಲ, ಅದನ್ನ ಕಿತ್ತಿದ್ರೆ ಫೋನು ಡಿಸ್ಕನೆಕ್ಟ್ ಆಗುತ್ತೆ. ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಅದನ್ನೇ ಮಾಡಿ ಬರ್ತೀನಿ. ಇದನ್ನ ಹಿಡ್ಕೋ, ನಾನು ಬರ್ತೀನಿ. ಸರಿನಾ? ನಂಗೊತ್ತು ನೀವ್ ಯಾರ್ದೋ ಬಲವಂತಕ್ಕೆ ಮಾತಾಡ್ತಾ ಇದ್ದೀರಾ. ಯಾವುದೇ ತಪ್ಪು ಹೆಜ್ಜೆ ಇಡಬೇಡಿ, ಹಾಗ್ ಮಾಡಿದ್ರೆ ನಮ್ಮೆಲ್ಲ ಪರಿಶ್ರಮ ಶಾಶ್ವತವಾಗಿ ವ್ಯರ್ಥ ಆಗುತ್ತೆ. ನೀವು ಕೇಳಿ, ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ.
ನಾನು ಹೇಳ್ತಿದ್ದೀನಲ್ಲ ಚಕೋರಿ ಕೈಗೆ ಫೋನ್ ಕೊಡಿ. ಅಕ್ಕ ಭುವನ್, ಭುವನ್ ಕೇಳಿಸ್ತಾ ಇದೆಯಾ? ಸರ್ವ ನಾಶ ಆಗೋಗಲ್ಲ ಅಲ್ಲಿ. ಈ ಕೆಲ್ಸ ನಿನಗ್ ಕೊಟ್ಟಿದ್ದು, ನೀನ್ ಅವಳಿಗೆ ಕೊಟ್ಟಿದ್ಯಾ? ವಾ ವಾ ವಾ, ಅವಳನ್ ಬೈಯೋದ್ ಬಿಟ್ಟು ನನ್ ಮೇಲೆ ರೇಗಾಡ್ತಾ ಇದ್ದೀರಾ? ಹೀಗೆ ಮಾಡಿದ್ರೆ ನನಗ್ ತಲೆ ಕೆಡತ್ತೆ, ಮೇಲಿಂದ ಹಾರಿ ಸತ್ತೋಗ್ಬಿಡ್ತೀನಿ. ಈ ಮಹಾರಾಣಿ ಬಂದಾಗ್ಲಿಂದ ಎಲ್ಲ ಕೆಲ್ಸ ನಾನ್ ಒಪ್ಲೆ ಮಾಡ್ತೀವಿ. ಇವಳಿಗೆ ಪಾತ್ರ ಇಟ್ ಬರೋದು ಕೇಳ್ದೆ, ಅದನ್ನು ಬೀಳ್ಸವಳೆ. ಮತ್ತೆ ತೊಳಿಬೇಕಂತ ಬಂತು ನಾನು. ಬಟ್ಟೆ ಒಗೆಯೋದಕ್ ಹೇಳಿದ್ರೆ ಬಡ್ದು ಬಡ್ದು ಎಲ್ಲ ಹರ್ದಾಕ್ಬಿಟ್ಲು. ನೆಲ ನೆಲ ಬರ್ಸೋಕ್ ಹೇಳಿದ್ರೆ ಮನೆ ಇಡೀ ನೀರೆಲ್ಲ ಚೆಲ್ಬಿಟ್ಲು. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ? ಕಡ್ಲೆಕಾಯಿ ಬೀಜನ ಡಬ್ಬಿಗೆ ಸುರಿ ಅಂತ ಅಂದಿದ್ದಷ್ಟೇ, ಅದು ಕೂಡ ನೆಟ್ಟಗ್ ಮಾಡಕ್ಕಾಗ್ಲಿಲ್ಲ. ಹೇಳಿಲ್ವೇನೆ ನಿನ್ಗೆ, ನಿಮ್ ಮಕ್ಕ ಇಲ್ಲಿಗ್ ಬರ್ದೇ ಇರೋ ಹಾಗೆ ಯಾಕೆ ತಡ್ದೆ? ನಿನಗ್ ಗೊತ್ತಾ, ಒಂದೇ ಸಮಯದಲ್ಲಿ ಎರಡೆರಡು ಕೆಲಸ ಮಾಡ್ತಿದ್ಲು ಅವಳು. ಆಗ ನೀನು ತಪ್ಪಿಸ್ಕೊಳ್ಬಹುದಾಗಿತ್ತು, ನೀನ್ ಎಲ್ಲ ಉಲ್ಟಾ ಮಾಡ್ಬಿಟ್ಟಿಯಲ್ಲ. ಅಕ್ಕ ನೀನ್ ಚಿಂತೆ ಮಾಡ್ಬೇಡ, ನೀನ್ ಅಲ್ಲೇ ಹುಬ್ಳಿಲಿ ಇದ್ಬಿಡು ಅಂತ. ಅಜ್ಜಿ, ಅಕ್ಕ ಅಲ್ಲಿ ಸ್ಕೂಲ್ಗೆ ಹೋಗ್ತವಳೆ, ಮುಂದೊಂದ್ ದಿನ ನಾವು ಇಂಥದ್ದೇ ದೊಡ್ಡ ಬಂಗ್ಲೆಯಲ್ಲಿ ಇರ್ತೀವಿ. ಮೆತ್ ಮೆತ್ತಿಗಿರೋ ಕುರ್ಚಿಯಲ್ಲಿ ಕೂರ್ತೀವಿ, ರಾಶಿ ರಾಶಿ ಐಸ್ ಕ್ರೀಮ್ ಕೂಡ ತಿಂತೀವಿ. ಏನೇ ಇದೆಲ್ಲ ನಿನ್ಗೆ ನಿನ್ ಅಕ್ಕ ಹೇಳದ್ಲ? ಇಲ್ಲ, ನನ್ನಿಂದ ಮನೆ ಕೆಲ್ಸ ಮಾಡಕ್ ಆಗಲ್ಲ. ಆದ್ರೆ ನಾನ್ ಪೆದ್ದು ಅಲ್ಲ, ನನಗ್ ಗೊತ್ತೈತೆ. ಎಲ್ಲ ಮಕ್ಳು ಸ್ಕೂಲ್ಗೆ ಹೋಗ್ತಾರಲ್ಲ, ಸೂರಜಣ್ಣ ಮತ್ತೆ ರಾಗಿಣಿ ಮತ್ತೆ ಇನ್ನೂ ಮಕ್ಳು ನನ್ನ ಹತ್ರ ಮಾವಿನಕಾಯಿ ತಿಂತಿದ್ರಲ್ಲ, ಆ ಮಕ್ಳು ಕೂಡ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇರ್ತಾರೆ. ಆದ್ರೆ ನಮ್ಮ ಅಕ್ಕನ ಹತ್ರ ಇನ್ನೂ ಯಾವ್ದು ಬಂಗ್ಲೆ ಇಲ್ವಲ್ಲ, ಅವಳು ಓದಿದ್ರೆ ಅವಳಗ್ ಬಂಗ್ಲೆ ಸಿಕ್ಬಿಡುತ್ತೆ. ಅಕ್ಕ ನನಗ್ ಅದನ್ನೂ ಹೇಳವಳೆ, ಅವಳು ಚೆನ್ನಾಗ್ ಓದಿದ್ರೆ ಎಲ್ರ ಕೈ ಮೇಲೂ ಹಚ್ಚೆ ಐತಲ್ಲ, ಅದನ್ನ ಅಳ್ಸಾಕ್ತಾಳೆ. ಇಷ್ಟು ವರ್ಷದಲ್ಲಿ ನೀನ್ ಮಾಡಕ್ ಆಗದೆ ಇರೋದನ್ನ ಆ ಪುಟ್ಟು ಹುಡುಗಿ ಮಾಡ್ ತೋರ್ಸುದ್ದು. ಸರಿ ನಡಿ 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 ಆಚೆ ನಡಿ, ಹೋಗೋ ಹೋಗೋ ಅವ್ರಿಗೆ. ಇದನ್ನೆಲ್ಲ ಇವಳ ಅಕ್ಕನೇ ಇವಳಿಗೆ ಹೇಳ್ಕೊಟ್ಟಿರ್ಬೇಕು. ಇವಾಗ ಏನ್ ಮಾಡೋದು ಗಿರಿಜಾ ಅಕ್ಕ? ಈಗೇನ್ ಮಾಡೋದು ಅಂದ್ರೆ, ಅರೆ ಅಮ್ಮ ಅವ್ರಿಗೆ ಹೇಳ್ಬೇಕು ಅಷ್ಟೇ. ಸರಿಯಾಗಿ ಹೇಳ್ತಿದೀಯ ಗಿರಿಜಾ. ಒಂದ್ ವೇಳೆ ನೀ ನನ್ಗೆ ಹೇಳ್ದೆ ಇದ್ದಿದ್ರು ನನಗೆ ಗೊತ್ತಾಗ್ತಿತ್ತು. ಯಾಕೆ ಅಂದ್ರೆ ಈ ಮನೆಯಲ್ಲಿ ಗೋಡೆಗಳಲ್ಲಿ ನನ್ನ ಕಿವಿ ಇದೆ. ಹೇಳಿ ಅಮ್ಮವ್ರೆ, ಏನ್ ಮಾಡ್ಬೇಕು ಅಂತ? ಹೋಗಿ ಲಕ್ಷ್ಮಣನ್ಗೆ ಹೇಳು, ಯಾವ್ದಾದ್ರೂ ಜೀತದಾಳಿನ ಹುಡುಗನ್ನ ಹಿಡ್ಕೊಂಡ್ ಬಾ ಅಂತ. ಯಾಕ್ ಗಿರ್ಜಾ ನೀನ್ ಉತ್ತರ ಕೊಡ್ಲಿಲ್ಲ? ಸರಿ ಅಮ್ಮವ್ರೆ. ಚಕೋರಿ ನಾನ್ ಯೋಚಿಸ್ತಾ ಇದ್ದದನ್ನ ಕೇಳಿದ್ಮೇಲೆ ನಿನ್ನ ತಂಗಿ ಕಿವಿಯಲ್ಲಿ ಗಂಟೆ ಬಾರಿಸ್ದಾಗತ್ತೆ, ಅವಳ ಎಲ್ಲ ಕನಸುಗಳು ಗಾಳಿಲಿ ತೂರಿ ಹೋಗುತ್ತೆ. ಈ ಸ್ಕೂಲ್ ಅವರಂತೂ ಅದ್ಯಾಕೋ ಗೊತ್ತಿಲ್ಲ ಪೇರೆಂಟ್ಸ್ ಹಿಂದೆನೆ ಬಿದ್ದಿರ್ತಾರೆ. ಎಲ್ಲರಿಗಿಂತ ಜಾಸ್ತಿ ಕ್ಲಾಸು ನನಗೆ ಇರುತ್ತೆ. ಪೇರೆಂಟ್ ಟೀಚರ್ಸ್ ಮೀಟಿಂಗು ಇಲ್ಲ ಆ ಮೀಟಿಂಗು ಈ ಮೀಟಿಂಗು ಅಂತ ಕರೀತಾನೆ ಇರ್ತಾರೆ. ಅಲ್ಲ, ಈ ಬೊಕ್ಕೆನ ಯಾರಿಗೆ ತಗೊಂಡ್ ಹೋಗ್ತಿದ್ಯಾ ನೀನು? ಅಕಸ್ಮಾತ್ ಪ್ರಿನ್ಸಿಪಲ್ಗೆ ತಗೊಂಡ್ ಹೋಗ್ತಿದ್ರೆ ಅವ್ರಿಗೆ ಹೇಳ್ಬಿಡು ನಮ್ಮಮ್ಮ ಬಿಸಿ ಇದಾರೆ ಅಂತ. ಏನೇ ಇದ್ರು ನಿನಗೆ ಹೇಳ್ಬೇಕು ಅಂತ. ಈ ಬೊಕ್ಕೆ ಬೇರೆ ಯಾರಿಗೋ ಮಮ್ಮಿ? ಯಾರಿಗೋಸ್ಕರ? ಏ ನಿಂತ್ಕೋ, ಏ ನಿಂತ್ಕೋ. ಅರೆ ವಾ, ವಿಹಾನ್ಗೆ ಗರ್ಲ್ ಫ್ರೆಂಡ್ ಕೂಡ ಸಿಕ್ಬಿಟ್ಲಾ? ಇವತ್ತವಳ ಬರ್ತ್ ಡೇ ಅನ್ಸುತ್ತೆ. ಇತ್ತೋಗೋ. ಅರೆ
ರೇಸ್ ಕೂಡ ಗೆದ್ದಿಲ್ಲ. ಅದು ನಿಂದು ಸ್ಕೂಲ್ಗೆ ಇವತ್ತು ಮೊದಲನೇ ದಿನ ಅಲ್ವಾ, ಅದಕ್ಕೆ ಮತ್ತೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವಿಹಾನ್. ನೀನಂತೂ ನಿನ್ ಫ್ರೆಂಡ್ ನಾನು